ನೀವು ಪೊಲೀಸ್ ಆಗಬೇಕಾ? ಹಾಗಾದ್ರೆ ಈ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ. ಪ್ರಶ್ನೆ ಒಂದು, ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದ ವಾಸ್ಕೋ ಡಿಗಾಮನು ಮೊದಲ ಬಾರಿಗೆ ತಲುಪಿದ್ದು? ಆಪ್ಷನ್ ಎ ಕಲ್ಲಿಕೋಟೆ ಕ್ಯಾಲಿಕಟ್, ಆಪ್ಷನ್ ಬಿ ಮದ್ರಾಸ್ ಚೆನ್ನೈ, ಆಪ್ಷನ್ ಸಿ ಕಣ್ಣನೂರು, ಆಪ್ಷನ್ ಡಿ ಮುಂಬೈ ಬಾಂಬೆ. ಸರಿಯಾದ ಉತ್ತರ ಆಪ್ಷನ್ ಎ ಕಲ್ಲಿಕೋಟೆ ಕ್ಯಾಲಿಕಟ್. ಪ್ರಶ್ನೆ ಎರಡು, ಛತ್ರಪತಿ ಮಹಾರಾಜ ಎಂಬ ಬಿರುದು ಧರಿಸಿದ ರಾಜ? ಆಪ್ಷನ್ ಎ ರಾಣಾ ಪ್ರತಾಪ್ ಸಿಂಗ್, ಆಪ್ಷನ್ ಬಿ ಹರ್ಷವರ್ಧನ, ಆಪ್ಷನ್ ಸಿ ಎರಡನೇ ಪುಲಕೇಶಿ, ಆಪ್ಷನ್ ಡಿ ಶಿವಾಜಿ. ಸರಿಯಾದ ಉತ್ತರ ಆಪ್ಷನ್ ಡಿ ಶಿವಾಜಿ. ಪ್ರಶ್ನೆ ಮೂರು, ಎರಡನೆಯ ಪಾಣಿಪತ್ ಕದನ ನಡೆದ ವರ್ಷ? ಆಪ್ಷನ್ ಎ 1526, ಆಪ್ಷನ್ ಬಿ 1556, ಆಪ್ಷನ್ ಸಿ 1576, ಆಪ್ಷನ್ ಡಿ 1565. ಸರಿಯಾದ ಉತ್ತರ ಆಪ್ಷನ್ ಬಿ 1556. ಪ್ರಶ್ನೆ ನಾಲ್ಕು, ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ? ಆಪ್ಷನ್ ಎ ಬಾಬರ್, ಆಪ್ಷನ್ ಬಿ ಹುಮಾಯೂನ್, ಆಪ್ಷನ್ ಸಿ ಅಕ್ಬರ್, ಆಪ್ಷನ್ ಡಿ ಜಹಾಂಗೀರ್. ಸರಿಯಾದ ಉತ್ತರ ಆಪ್ಷನ್ ಎ ಬಾಬರ್. ಪ್ರಶ್ನೆ ಐದು, ವಿಧಾನ ಪರಿಷತ್ತಿನ ಸದಸ್ಯರ ಅಧಿಕಾರ ಅವಧಿ ಡ್ಯಾಶ್ ವರ್ಷಗಳು? ಆಪ್ಷನ್ ಎ 5, ಆಪ್ಷನ್ ಬಿ 6, ಆಪ್ಷನ್ ಸಿ 4, ಆಪ್ಷನ್ ಡಿ 3. ಸರಿಯಾದ ಉತ್ತರ ಆಪ್ಷನ್ ಬಿ 6. ಪ್ರಶ್ನೆ ಆರು, ರಾಜ್ಯಸಭೆಯ ಸದಸ್ಯನಾಗಲು ಅಭ್ಯರ್ಥಿಯು ಕನಿಷ್ಠ ವಯಸ್ಸು ಇದಕ್ಕಿಂತ ಕಡಿಮೆ ಇರಬಾರದು. ಆಪ್ಷನ್ ಎ 35 ವರ್ಷಗಳು, ಆಪ್ಷನ್ ಬಿ 30 ವರ್ಷಗಳು, ಆಪ್ಷನ್ ಸಿ 25 ವರ್ಷಗಳು, ಆಪ್ಷನ್ ಡಿ 21 ವರ್ಷಗಳು. ಸರಿಯಾದ ಉತ್ತರ ಆಪ್ಷನ್ ಬಿ 30 ವರ್ಷಗಳು. ಪ್ರಶ್ನೆ ಏಳು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು? ಆಪ್ಷನ್ ಎ 68 ವರ್ಷಗಳು, ಆಪ್ಷನ್ ಬಿ 65 ವರ್ಷಗಳು, ಆಪ್ಷನ್ ಸಿ 62 ವರ್ಷಗಳು, ಆಪ್ಷನ್ ಡಿ 60 ವರ್ಷಗಳು. ಸರಿಯಾದ ಉತ್ತರ ಆಪ್ಷನ್ ಬಿ 65 ವರ್ಷಗಳು. ಪ್ರಶ್ನೆ ಎಂಟು, ಗ್ರಹಗಳ ಚಲನೆಯ ಸಿದ್ಧಾಂತವನ್ನು ಕಂಡುಹಿಡಿದವರು ಯಾರು? ಆಪ್ಷನ್ ಎ ಗೆಲಿಲಿಯೋ, ಆಪ್ಷನ್ ಬಿ ಜೋಹಾನ್ಸ್ ಕೆಪ್ಲರ್, ಆಪ್ಷನ್ ಸಿ ಆಲ್ಬರ್ಟ್ ಐನ್ಸ್ಟೈನ್, ಆಪ್ಷನ್ ಡಿ ಐಸಾಕ್ ನ್ಯೂಟನ್. ಸರಿಯಾದ ಉತ್ತರ ಆಪ್ಷನ್ ಬಿ ಜೋಹಾನ್ಸ್ ಕೆಪ್ಲರ್. ಸರಿಯಾದ ಉತ್ತರ ಆಪ್ಷನ್ ಬಿ ಜೋಹಾನ್ಸ್ ಕೆಪ್ಲರ್. ಪ್ರಶ್ನೆ ಒಂಬತ್ತು, ಎಲೆಗಳು ಹಸಿರಾಗಿರಲು ಕಾರಣವೇನು? ಆಪ್ಷನ್ ಎ ಕ್ಲೋರೋಫಿಲ್, ಆಪ್ಷನ್ ಬಿ ಹಿಮೋಗ್ಲೋಬಿನ್, ಆಪ್ಷನ್ ಸಿ ಫೈಬರ್, ಆಪ್ಷನ್ ಡಿ ಬ್ಯಾಕ್ಟೀರಿಯಾ. ಸರಿಯಾದ ಉತ್ತರ ಆಪ್ಷನ್ ಎ ಕ್ಲೋರೋಫಿಲ್. ಪ್ರಶ್ನೆ ಹತ್ತು, ಹೃದಯ ಬಡಿತವನ್ನು ಶೋಧಿಸಲು ವಿದ್ಯುತ್ಮಾನನ ತರಂಗಗಳನ್ನು ಬಳಸುವ ಉಪಕರಣ? ಆಪ್ಷನ್ ಎ ಎಲೆಕ್ಟ್ರೋ ಎನ್ ಸೆಪ್ಲೋಗ್ರಾಮ್, ಆಪ್ಷನ್ ಬಿ ಥರ್ಮೋಮೀಟರ್, ಆಪ್ಷನ್ ಸಿ ಸ್ಟೆಥೋಸ್ಕೋಪ್, ಆಪ್ಷನ್ ಡಿ ಎಲೆಕ್ಟ್ರೋ ಕಾರ್ಡಿಯೋಗ್ರಾಮ್. ಸರಿಯಾದ ಉತ್ತರ ಆಪ್ಷನ್ ಡಿ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್. ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ಟಾದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ತರಬೇತಿ ಕೊಡಲಾಗುವುದು, ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಹಾಗೂ ಮುಂದೆ ನಡೆಯುವ ಕೋಲಾರ್,
ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.